ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 10,500 ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಇದರಲ್ಲಿ 50,204 ಜಾನುವಾರು ಸಂಖ್ಯೆಗಳಿದೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 5 ಪಶುವೈದ್ಯರು ಹಾಗೂ 25 ಪಶು ಪರಿವೀಕ್ಷಕರು, ಒಟ್ಟು 40 ಹುದ್ದೆಯನ್ನು ಖಾಲಿ ಇದೆ. ಈ ಮೂರು ವಿಧಾನಸಭೆ ಆಗಿದೆ ಅಧಿವೇಶನ. ಮೂರು ಅಧಿವೇಶನದಲ್ಲೂ ಸಚಿವರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ. ಸಚಿವರು ಈ ಬಗ್ಗೆ ನಮಗೆ ಒಂದೇ ಒಂದು ಹುದ್ದೆಯನ್ನ ಇವತ್ತಿನ ತನಕ ಮಂಜೂರು ಮಾಡಲಿಲ್ಲ. ಇದಕ್ಕೆ ಏನ್ ಸಚಿವರು ಉತ್ತರ ಕೊಡ್ತಾರಂತ ತಿಳಿಸ್ಕೊಂಡು. ಅಧ್ಯಕ್ಷರ, ಸಿಬ್ಬಂದಿ ಕೊರತೆ ಇರತಕ್ಕಂಥದ್ದು ಬರೀ ಅವ್ರ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ ಹಾಕಿ ಕೊರತೆ ಇದೆ. ಈಗ ನಾವು ಒಂದ್ ನಿಮಿಷ ಕೂತ್ಕೊಳ್ಳಿ, ನಿಮಿಷ ವಿಧಾನಸಭಾ. ಉಡುಪಿ ಜಿಲ್ಲೆ ಮತ್ತೆ ಕುಂದಾಪುರದಲ್ಲಿ ಈಗ ಕೆಲವು ಭರ್ತಿ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ. ಈಗ ಡಾಕ್ಟರ್ಗಳನ್ನ 400 ಜನ ಡಾಕ್ಟರ್ಗಳು ನಾವು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದೇವೆ. ಜೊತೆ ಕೆಪಿಎಸ್ಸಿಗೂ 400 ಜನ ತಗೊಳಕ್ಕೆ ಈಗ ಅಲ್ಲಿ ಅವರಿಗೆ ಕೆಪಿಎಸ್ಸಿ ಬರೆದಿದ್ದೀವಿ. ಈಗ ಹಂತಂತವಾಗಿ ಇದೆಲ್ಲ ತುಂಬಿಸ್ತಕ್ಕಂತ ಕೆಲಸ ಮಾಡ್ತೇವೆ. ಡಾಕ್ಟರ್ ಎಲ್ಲೆಲ್ಲಿ ಜಾಸ್ತಿ ಖಾಲಿ ಇದೆ, ಡಾಕ್ಟರ್ ಆಗತ್ತೆ ಎಲ್ಲೆಲ್ಲಿ ಅಂತ ನೋಡಿ ಹಂತಂತವಾಗಿ ತುಂಬಿಸ್ತಕ್ಕಂತ ಕೆಲಸ ಮಾಡ್ತೀವಿ ಡಾಕ್ಟರ್. ಅಲ್ಲ ಅಧ್ಯಕ್ಷರೇ, ಒಂದು ಕಳೆದ ಅಧಿವೇಶನ ಸಮಯದಲ್ಲಿ ಸಚಿವರು ತಮ್ಮೊಟ್ಟಿಗೆ ನಮ್ಮನ್ನೆಲ್ಲ ಕರೆಸಿ ಸಭೆಯನ್ನು ಮಾಡಿದ್ದಾರೆ. ಎಲ್ಲಿ ಅಗತ್ಯ ಇಲ್ಲೋ ಅಲ್ಲಿಂದ ತೆಗೆದು ಅಗತ್ಯ ಎಲ್ಲಿ ಉಂಟು ಆ ಕ್ಷೇತ್ರ ಕೊಡ್ತೇನಂತ ಹೇಳಿದ್ದಾರೆ. ಇವತ್ತಿನ ತನಕ ಆ ಕೆಲಸ ಆಗಲಿಲ್ಲ. ಅದನ್ನು ಸಚಿವರು ಆದಷ್ಟು ಬೇಗ ಮಾಡಿದರೆ ಅನುಕೂಲ ಅಂತ ಹೇಳ್ತೇನೆ. ಸಭಾಧ್ಯಕ್ಷರೇ, ಈಗ ನಾವು 400 ಜನ ಡಾಕ್ಟರ್ ಈಗ ಕ್ಯಾಟಗರಿ ವೈಸ್ ರೆಡಿ ಮಾಡಿದ್ದೀವಿ. ತಕ್ಷಣದಲ್ಲಿ ನಾವು ಎಲ್ಲೆಲ್ಲಿ ಅಗತ್ಯ ಇದೆ ನೋಡಿ ಅವ್ರನ್ನೆಲ್ಲ ಅವ್ನು ಹಾಕೊಂಡು ಬೇಗ ಫುಲ್ ಮಾಡಿಸ್ಬಿಡಿ. ಸಮರದೇವಿ ಮಂಜುನಾಥ್, ಸಮರದೇವಿ ಮಂಜುನಾಥ್. ಸಭಾಧ್ಯಕ್ಷ, ಅಧ್ಯಕ್ಷ ಒಂದೇ ನಿಮಿಷ. ನಮ್ಮ ಆತಂಕ ಇರುವುದು, ಪ್ರತಿ ಸರ್ತಿ ಅಪಾಯಿಂಟ್ ಆಗ್ತದೆ, ಕರಾವಳಿಗೆ ಬರುವುದಿಲ್ಲ. ಈ ಸರ್ತಿಯು ಅದೇ ಆಗದಿದ್ದಾಗ ಒಂದ್ಸರ್ತಿ ಒಂದು ಮುನ್ನೆಚ್ಚರಿಕೆಯಾಗಿ ನಾವು ನೆನ್ಪು ಮಾಡ್ತಾ ಇದ್ದೇವೆ. ಖಂಡಿತ ಕೆಳಗಡೆ ಬರುವುದಿಲ್ಲ, ಕರಾವಳಿಗೆ ವೆಟರ್ನರಿ ಡಾಕ್ಟರ್ ಬರುವುದಿಲ್ಲ, ಇದು ನಮ್ಮ ವಿಶ್ವಾಸ. ಈ ಸರ್ತಿ ನೀವು ಫುಲ್ಫಿಲ್ ಮಾಡ್ತೀರಿ ಅಂತ ನಾವು ಅನ್ಕೊಂಡಿದ್ದೇವೆ. ಇಲ್ಲ, ಮಾಡುದಿಲ್ಲ. ಅಪಾಯಿಂಟ್ಮೆಂಟ್ ಆಗ್ತದೆ ಅಂತ ಕಾಯ್ತೇವೆ, ಅಪಾಯಿಂಟ್ಮೆಂಟ್ ಆಗುವಾಗ ಕರಾವಳಿಗೆ ಕೊಡುವುದಿಲ್ಲ. ಇದು ಅಧ್ಯಕ್ಷರೇ, ಅಪ್ಟೇಷನ್ ಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡಾಕ್ಟರ್ಗಳು ಹೋಗಿದ್ದಾರೆ. ಜಾಸ್ತಿ ಖಾಲಿ ಇದೆ.